ಯಾವ ಕಾರಣಕ್ಕೂ ಸಾಧ್ಯ ಆಗಲ್ಲ. ರಾಮನ್ನು ಮತ್ತು ಅಂಬೇಡ್ಕರ್ನನ್ನ ಯಾವ ಕಾರಣಕ್ಕೂ ಬೇರೆ ಮಾಡಕ್ ಸಾಧ್ಯ ಇಲ್ಲ. ಹಾಗೆ ಹಿಂದೂಗಳನ್ನು ದಲಿತರನ್ನು ಬೇರೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಬಹಳ ಪಿತೂರಿ ನಡೆಸಿರೋದೇನು ಅಂದ್ರೆ ಹಿಂದೂಗಳನ್ನೇ ಬೇರೆ ಮಾಡಬೇಕು, ದಲಿತರನ್ನೇ ಬೇರೆ ಮಾಡಬೇಕು ಅಂತೇಳಿ. ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾನೆ, ಎಲ್ಲಿ ಹಿಂದುತ್ವ ಜಾಗೃತಿ ಆಗಿರುತ್ತೋ ಅಲ್ಲಿ ದಲಿತರಿಗೆ ಅಪಮಾನ ಆಗೋದಿಲ್ಲ. ದಲಿತ ಅಪಮಾನ ಬೇರೆಯಲ್ಲ, ಹಿಂದುತ್ವದ ಅಪಮಾನ ಬೇರೆ ಇಲ್ಲ. ಹಾಗಾಗಿ ಹಿಂದೂ ಮತ್ತು ದಲಿತರನ್ನ ಬೇರೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸನ್ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರು ಮಾತಾಡ್ತಾ ಹೇಳಿದ್ದಾರೆ, ಈ ಮೋದಿಯವರ ಆಡಳಿತದಲ್ಲಿ ದಲಿತರಿಗೆ ಮುಸಲ್ಮಾನರಿಗೆ ಅನ್ಯಾಯ ಆಗಿದೆ, ಅಪಮಾನ ಆಗಿದೆ ಅಂಥೇಳಿ. ನಾನು ಡಾಕ್ಟರ್ ಪರಮೇಶ್ವರ್ ಅವ್ರಿಗೆ ಕೇಳಕ್ಕೆ ಬಯಸ್ತೇನೆ, ಕಂಬಾಲಪಲ್ಲಿಯಲ್ಲಿ ಜೀವಂತ ನರಮೇದ ನಡೀತಲ್ಲ, ದಲಿತರನ್ನ ಸುಟ್ರಲ್ಲ, ಬದಲುಮಾಳ ಮೇಲೆ ದೌರ್ಜನ್ಯ ನಡೀತಲ್ಲ, ಹಾಸನದ ಸಿಗರೇನಹಳ್ಳಿನಲ್ಲಿ ದಲಿತರ ಮೇಲೆ ದೌರ್ಜನ್ಯ ನಡೀತಲ್ಲ, ಯಾರ ಕಾಲಘಟ್ಟದಲ್ಲಿ ನಾಚಿಕೆ ಆಗ್ಬೇಕಲ್ಲ? ನಿಮ್ಮದೇ ಕಾಂಗ್ರೆಸ್, ನಿಮ್ಮದೇ ಜನತಾದಳದ ಆಡಳಿತದಲ್ಲಿ ದಲಿತರನ್ನ ಜೀವಂತವಾಗಿ ಸುಡೋ ಕೆಲಸ ನಡೀತು. ಆದ್ರೆ ಭಾರತೀಯ ಜನತಾ ಪಾರ್ಟಿಯ ಆಡಳಿತ ಇರ್ಬೋದು, ಸಬ್ಕಾ ಸಾಥ್ ಸಬ್ಕಾ ಸಾಥ್, ಇಲ್ಲಿ ದೌರ್ಜನ್ಯಕ್ಕೆ ಅವಕಾಶ ಇಲ್ಲ. ಈ ಚುನಾವಣೆ ಚೌಕಿದಾರ ವರ್ಸಸ್ ಚೋರರ ನಡುವಿನ ಚುನಾವಣೆ. ಚೌಕಿದಾರರ ನೇತೃತ್ವ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಮೈ ನಹಿ ಕಾಂಗ ನಾ ಕಾಣೆ ದುಂಗ, ನಾನು ತಿನ್ನೋದಿಲ್ಲ, ತಿನ್ನೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ಸಂಕಲ್ಪದೊಂದಿಗೆ ಚೌಕಿದಾರ ಕೆಲಸ ಮಾಡ್ತಾ ಇದ್ದಾರೆ ದಿನಕ್ಕೆ 18 ಗಂಟೆ. ನೀವು 2G 3G ಅಗಸ್ಟ ವೆಸ್ಟ್ ಅಂಡ್ ಕಾಮನ್ವೆಲ್ತ್ ಕೆಜಿ ಬೇಸಿನ್ ಆಕಾಶ ಭೂಮಿ ಪಾತಾಳ ಎಲ್ಲದರಲ್ಲೂ ನುಂಗಿ ದೇಶವನ್ನು ಬರ್ಪಾತ್ ಮಾಡಿದಂತ ಚೋರರ ನೇತೃತ್ವ ಕಾಂಗ್ರೆಸ್. ಅವ್ರೇನ್ ಹೇಳ್ತಾರೆ, ಕಾವೋ ಕಾವೋ ಕಾವೋ, ಮೈ ಬಿ ಕಾವುಂಗ ಅಪ್ಪಿ ಕಾವೋ, ಮೈ ಬಿ ಕಾವುಂಗ ಅಪ್ಪಿ ಕಾವೋ. ಇದು ಕಾಂಗ್ರೆಸ್, ಮೈ ನಹಿ ಕಾವುಂಗ ನಾ ಕಾಣೆದುಂಗ ಇದು ಬಿಜೆಪಿ. ಈ ಚುನಾವಣೆ ಪ್ರಜಾಪ್ರಭುತ್ವ ವರ್ಸಸ್ ಕುಟುಂಬ ರಾಜಕಾರಣದ ನಡುವೆ ನಡೀತಿರ್ತಕ್ಕಂಥ ಚುನಾವಣೆ. ಪ್ರಜಾಪ್ರಭುತ್ವದ ವಾರಸುದಾರಿಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಚಾ ಮಾರುವ ಹುಡುಗ ದೇಶದ ಪ್ರಧಾನಮಂತ್ರಿ, ಚಾ ಮಾರುವ ಹುಡುಗ ದೇಶದ ಪ್ರಧಾನಮಂತ್ರಿ. ವಂಶ ಪಾರಂಪರ್ಯದ ರಾಜಕಾರಣ ನೆಹರು, ಇಂದಿರಾಗಾಂಧಿ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ. ನಾಚಿಕೆ ಆಗ್ಬೇಕಲ್ಲ, ದೊಡ್ಡಗೌಡರು, ಸಣ್ಣಗೌಡರು, ಮರಿಗೌಡರು, ನಾಚಿಕೆ ಆಗ್ಬೇಕಲ್ಲ. ಪ್ರಜಾಪ್ರಭುತ್ವ ಎಲ್ಲಿದೆ? ಈ ಚುನಾವಣೆ ಪ್ರಜಾಪ್ರಭುತ್ವ ವರ್ಸಸ್ ಕುಟುಂಬ ರಾಜಕಾರಣದ ನಡುವಿನ ಚುನಾವಣೆ. ಈ ಚುನಾವಣೆ ಪ್ರಾಮಾಣಿಕತೆ ವರ್ಸಸ್ ಭ್ರಷ್ಟಾಚಾರದ ನಡುವಿನ ಚುನಾವಣೆ. ಈ ಚುನಾವಣೆ ರಾಷ್ಟ್ರವಾದಿಗಳು ಮತ್ತು ಜಾತಿವಾದಿಗಳ ನಡುವಿನ ಚುನಾವಣೆ. ಏನ್ ಹೇಳಿದ್ರಿ ಸಿದ್ದರಾಮಯ್ಯನವರೇ, ಕುಂಕುಮ ಇಟ್ಕೊಂಡವ್ರು ನೋಡಿರಲ್ಲ ಹೆದರಿಕೆ ಆಗತ್ತೆ ಅಂತ ಹೇಳ್ತಿದ್ರಿ. ನಾನು ನಿನ್ನೆ ಕೇರಳದಲ್ಲಿ ರಾಹುಲ್ ಗಾಂಧಿ ಅವ್ರ ಸ್ಪೀಚ್ ನೋಡಿದೆ. ಕುಂಕುಮ ನಾವು ನೀಟಾಗಿ ಇಟ್ಕೋತೀವಿ, ಹಣೆ ತುಂಬ ಮೆತ್ಕೊಂಡಿದ್ರು. ನೋಡಿದಾಗ ಮಾರಮ್ಮನ ಹಬ್ಬಕ್ಕೆ ಹರಕೆ ಕೂರಿಗೆ ಹಣೆ ಮೇಲೆ ಬಳದಂಗೆ ಕಾಣ್ತಿತ್ತು ನಿಮ್ ರಾಹುಲ್ ಗಾಂಧಿ ಅವ್ರು ನೋಡಿದಾಗ. ಏನ್ ಹೇಳಿದ್ರಿ, ಕುಂಕುಮ ಇಟ್ಕೊಂಡವ್ರು ನೋಡಿದ್ರೆ ಹೆದರಿಕೆ ಆಗುತ್ತೆ ಅಂತ ಹೇಳಿದವರು ಹಣೆ ತುಂಬ ಮೆತ್ಕೊಂಡಿದ್ರಲ್ಲ. ಇದು ಬದಲಾವಣೆ. ನಮಗೆ ವಿಶ್ವಾಸ ಇದೆ, ಯಾವ 80 ಕೋಟಿ ಜನರನ್ನ ಅಪಮಾನಿಸುವ ಕೆಲಸ ನಡೀತಾ ಇತ್ತೋ ಆ ಅಪಮಾನಿಸುವ ಕೆಲಸ ನಡೀತಿರೋದನ್ನ ನಿಲ್ಲಿಸುವ ತಾಕತ್ತು ಇವತ್ತು ದೇಶದ ಜನರಿಗೆ ಬಂದಿದೆ. ಇದು ಇವತ್ತು ಆಗಿರ್ತಕ್ಕಂಥ ಬದಲಾವಣೆ. ನಮ್ಮ ಮುಖ್ಯಮಂತ್ರಿ ಹೇಳ್ತಾರೆ, ಸೈನಿಕ ಸೇರೋರೆಲ್ಲ ಹೊಟ್ಟೆಗಿಲ್ಲದೆ ಇದ್ದವ್ರು ಸೈನಿಕ ಸೇರ್ತಾರೆ ಅಂತ. ಸೈನಿಕರ ದೇಶಭಕ್ತಿಯನ್ನ ಅಪಮಾನ ಮಾಡ್ತೀರಿ ನೀವು. ನಿಮ್ಮನ್ನ ಕೇಳಿಕ್ ಬಯಸ್ತೇನೆ, ಸೈನಿಕ ಸೇರೋರೆಲ್ಲರೂ ಹೊಟ್ಟೆಗಿಲ್ದೆ ಸೇರ್ತಾರೆ ಅಂತ ಹೇಳಿ ಹೇಳ್ತಿರಲ್ಲ ನೀವು. JDS ಸೇರೋರೆಲ್ಲ 3 ಬಿಟ್ಟವ್ರು ಮಾತ್ರ ತಾನೇ? JDS ಪಾರ್ಟಿಗೆ ಸೇರೋರೆಲ್ಲರೂ 3 ಬಿಟ್ಟವ್ರು ಮಾತ್ರ JDS ಸೇರೋರು ತಾನೇ? ನನಗೆ ಹೆಮ್ಮೆ ಇದೆ. ನಾನು ಧನ್ಯವಾದಗಳನ್ನು ಈ ಸಭೆ ಮೂಲಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ರಾಮಾಯಣದ ಕಾಲದಲ್ಲಿ ವಿಭೀಷಣ ರಾವಣನಿಂದ ಹೊರಗೆ ಬಂದಿದ್ದ, ಅದು ರಾಮಾಯಣ ಕಾಲ. ಮಹಾಭಾರತದ ಕಾಲದಲ್ಲಿ ಕೌರವರ ಅನ್ಯಾಯದ ವಿರುದ್ಧ ವಿದುರ ಧ್ವನಿ ಎತ್ತಿದ್ದ. ಇಲ್ಲೂ ಕೂಡ ಜನಾರ್ದನ್ ಪೂಜಾರಿಯವರು, ಕಾಂಗ್ರೆಸ್ ಸೋಲುತ್ತೆ, ನಳಿನ್ ಕುಮಾರ್ ಗೆಲ್ತಾರೆ, ಮತ್ತೊಮ್ಮೆ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ ಅಂತಕ್ಕಂಥ ಧ್ವನಿ ಎತ್ತಿದ್ದೀರಿ. ನಿಮಗೆ ನಾನು ಧನ್ಯವಾದ ಸಲ್ಲಿಸ್ತೇನೆ. ಬಂಧುಗಳೇ, ನಾವು ಮತ ಹಾಕಬೇಕಾಗಿರೋದು ನವ ಭಾರತ ನಿರ್ಮಾಣಕ್ಕೆ.
ನಾವು ಮತ ಹಾಕಬೇಕಾಗಿರೋದು ನವಭಾರತ ನಿರ್ಮಾಣಕ್ಕೆ. ನವಭಾರತದ ನಿರ್ಮಾಣದ ಕಾರ್ಯ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕಳೆದ 5 ವರ್ಷದಿಂದ ಪ್ರಾರಂಭ ಆಯಿತು. 5 ವರ್ಷದಿಂದ ಪ್ರಾರಂಭ ಆಯಿತು. ದೇಶಕ್ಕೊಂದು ಜಗತ್ತಿನಲ್ಲಿ ಗೌರವ ತಂದುಕೊಡುವಂತ ಕೆಲಸ ಪ್ರಾರಂಭ ಆಯಿತು. ಈ ನವಭಾರತದ ನಿರ್ಮಾಣದ ಕಾರ್ಯ ಅಂತ ಹೇಳಿದ್ರೆ ಸಂವಿಧಾನವನ್ನು ಅಪಮಾನಿಸೋದಲ್ಲ, ಸಂವಿಧಾನವನ್ನು ಅಪಮಾನಿಸುವಂತ ಕೆಲಸವನ್ನು ಮಾಡಿದ್ದು ತುರ್ತು ಪರಿಸ್ಥಿತಿ ಹೇರಿಕೆಯ ಮೂಲಕ ಕಾಂಗ್ರೆಸ್ ಸಂವಿಧಾನಕ್ಕೆ, ಸಂವಿಧಾನ ಕರ್ತವ್ಯಕ್ಕೆ ಗೌರವ ಕೊಡುವಂತ ಕೆಲಸ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರು. ನವಭಾರತದ ನಿರ್ಮಾಣ ಅಂತ ಹೇಳಿದ್ರೆ ಬಡವನಿಗೆ ಬಲ ಕೊಡೋದು, ಬಡವನಿಗೆ ಬಲ ಕೊಡೋದು. ಶೌಚಾಲಯದ ಮೂಲಕ ಬಡವನಿಗೆ ಬಲ ಕೊಟ್ಟು, ಮುದ್ರಾ ಯೋಜನೆಯ ಮೂಲಕ ಬಡವನಿಗೆ ಬಲ ಕೊಟ್ಟು, ಉಜ್ವಲ ಗ್ಯಾಸ್ ಕೊಡೋದ್ರ ಮೂಲಕ ಬಡವನಿಗೆ ಬಲ ಕೊಡುವಂತ ಕೆಲಸ ಮಾಡಿದ್ವಿ. ಯಾರ ಮನೆಗೆ ವಿದ್ಯುತ್ ಇರಲಿಲ್ಲ, ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸುವ ಕೊಡೋದ್ರ ಮೂಲಕ ಬಡವನಿಗೆ ಬಲ ಕೊಡುವ ಕೆಲಸ ಮಾಡಿದ್ವಿ. ಯಾರ ಮನೆಗೆ ಬ್ಯಾಂಕ್ ಖಾತೆ ಇರಲಿಲ್ಲ, ಅವರಿಗೆ ಜನ್ಧನ್ ಯೋಜನೆಯ ಮೂಲಕ ಬ್ಯಾಂಕ್ ಖಾತೆಯನ್ನು ಕೊಡೋದ್ರ ಮೂಲಕ ಬಡವನಿಗೆ ಬಲ ಕೊಡುವಂತ ಕೆಲಸ ಮಾಡಿದ್ವಿ. ಅಷ್ಟು ಮಾತ್ರ ಅಲ್ಲ, ಜಗತ್ತಿನ ಅತ್ಯಂತ ದೊಡ್ಡ ಇನ್ಸೂರೆನ್ಸ್ ಯೋಜನೆ. ಯಾರಾದರೂ ಖಾಸಗಿ ನರ್ಸಿಂಗ್ ಹೋಮ್ನಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಅವ್ರ ಕಿಸೆಯಿಂದ ದುಡ್ಡು ಕೊಡಬೇಕಿತ್ತು. ದುಡ್ಡಿಲ್ಲ ಅಂತ ಹೇಳಿದ್ರೆ ದೇವರ ಮೇಲೆ ಭಾರ ಹಾಕಿ ಕಣ್ಣೀರು ಹಾಕಬೇಕಾಗಿತ್ತು. ಇವತ್ತು ಆಯುಷ್ಮಾನ್ ಭಾರತ್ ಯೋಜನೆಯ ಮೂಲಕ 5 ಲಕ್ಷ ರೂಪಾಯಿ 1 ವರ್ಷಕ್ಕೆ ಅವರಿಗೆ ಉಚಿತವಾಗಿರ್ತಕ್ಕಂಥ ಚಿಕಿತ್ಸೆ ಕೊಡುವಂತ ಕೆಲಸ ಮಾಡಿದ್ದು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಇದು ಬಡವರಿಗೆ ಬಲ ಕೊಡುವ ಕೆಲಸ. ಆ ರೀತಿ ಬಡವರಿಗೆ ಬಲ ಕೊಡುವ ಕೆಲಸವನ್ನು ಮಾಡಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು. ಮತ್ತೊಮ್ಮೆ ಮೈ ಬಿ ಮತ್ತೊಮ್ಮೆ ಮುಷ್ಟಿ ಕಟ್ಟಿ ಜೋರಾಗಿ ಹೇಳಿ, ಮತ್ತೊಮ್ಮೆ ಮೈ ಬಿ ಮೋದಿಯವ್ರನ್ನ ಮತ್ತೆ ಪ್ರಧಾನಮಂತ್ರಿ ಮಾಡೋದು ಕೇವಲ ಅವ್ರನ್ನ ಅಧಿಕಾರಕ್ಕೆ ಕೂರಿಸ್ಬೇಕು ಅನ್ನೋ ಕಾರಣಕ್ಕಲ್ಲ. ಈ ಚುನಾವಣೆ ದೇಶವನ್ನು ಗೆಲ್ಲಿಸುವ ಚುನಾವಣೆ, ಈ ಚುನಾವಣೆ ಮೇಕ್ ಇನ್ ಇಂಡಿಯಾ ವರ್ಸಸ್ ಬ್ರೇಕ್ ಇನ್ ಇಂಡಿಯಾ ನಡುವೆ ನಡೀತಿರ್ತಕ್ಕಂಥ ಚುನಾವಣೆ. ಮೇಕ್ ಇನ್ ಇಂಡಿಯಾದ ನೇತೃತ್ವ ನರೇಂದ್ರ ಮೋದಿ, ಬ್ರೇಕ್ ಇನ್ ಇಂಡಿಯಾದ ನೇತೃತ್ವ ತುಕುಡೆ ಗ್ಯಾಂಗ್ ರಾಹುಲ್ ಗಾಂಧಿ, ಕಾಂಗ್ರೆಸ್ ಪಾರ್ಟಿ, JDS, BJD, RJD, SP, NCP, ಬ್ರೇಕ್ ಇನ್ ಇಂಡಿಯಾದ ನೇತೃತ್ವ. ಮೇಕ್ ಇನ್ ಇಂಡಿಯಾದ ನೇತೃತ್ವ ಭಾರತೀಯ ಜನತಾ ಪಾರ್ಟಿ.